ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾ ಆಪ್ನಲ್ಲಿ ಮಾತ್ರ. ಈ ಮನೆಗೆ ಒಬ್ರು ಯಂಗ್ಸರ್ನ ಕರ್ಕೊಂಡು ಬಂದಿದ್ರಲ್ಲ, ಅವ್ರು ಇಲ್ಲ ಇದ್ದಾರ ಹೊರಟೋದ್ರ? ಅವರು ಬಂದಿದ್ರು. ಬಂದು ಊಟ ಮುಗಿಸ್ಕೊಂಡು ವಾಪಸ್ ಹೋದ್ರು. ಸರ್, ಅವರನ್ನ ಈ ಮನೆಯಲ್ಲಿ ಎಲ್ಲಾ ಕಡೆ ಹುಡುಕಿದ್ವಿ, ಎಲ್ಲೂ ಇಲ್ಲ ಸರ್. ಏನ್ರಿ? ಎಲ್ಲೂ ಇಲ್ಲ ಸರ್. ಸಾರಿ ಸರ್, ರಾಂಗ್ ಇನ್ಫಾರ್ಮೇಶನ್ ಬಂದಿದೆ, ತೊಂದರೆ ಕೊಟ್ಟಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ನೀವು ಕೆಲಸದ ಮೇಲೆ ಬಂದಿದ್ದೀರಾ, ನಿಮ್ ಕೆಲಸ ಮಾಡಿದ್ದೀರಾ, ಇದರಲ್ಲಿ ಕ್ಷಮೆ ಕೇಳುವಂಥದ್ದು ಏನ್ ಬಂತು? ನಿಮ್ಮಂತ ನಿಷ್ಠಾವಂತ ಆಫೀಸರ್ಗಳು ನಮ್ಮ ಡಿಪಾರ್ಟ್ಮೆಂಟ್ಗೆ ಬೇಕು ಕಣ್ರಿ. ನನ್ನಿಂದ ಯಾವುದೇ ಕೆಲಸ ಆಗಬೇಕಾದ್ರೂ ಹೇಳಿ, ನಾನು ಮಾಡಿಕೊಡ್ತೀನಿ. ಆಗಲಿ ಸರ್. ನಾನೇನು ಬರ್ತೀನಿ ಸರ್. ಅಮ್ಮ ಹೋಗಮ್ಮ, ಆವಾಗಿಂದ ಹೆಂಗ್ಸನ್ನ ಬಿಡಿಸ್ಬೇಕು ಅಂತ ಒದ್ದಾಡ್ತಿದ್ಯಲ್ಲ, ಹೋಗು ಹೋಗು ಹೋಗು, ಬೇಗ ಹೋಗು. ಇಲ್ದೆ ಹೋದ್ರೆ ಆ ಹೆಂಗ್ಸು ಆ ಕೋಣೆಯಲ್ಲಿ ಉಸಿರು ಕಟ್ಟಿ ಸತ್ತೋಗ್ತಾಳೆ. ಹೋಗಮ್ಮ ಹೋಗು ಹೋಗು. ಈಗ ತಾನೆ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು, ನಿಮ್ ತಾಯಿ ಮುನೀಂದ್ರನ್ ಮನೇಲಿ ಇಲ್ವಂತೆ. ಅದ್ ಹೇಗಾಗತ್ತೆ ಸರ್? ಹಾಲ್ನವನು ನಮ್ಮ ಅಮ್ಮನ್ನ ಮುನೀಂದ್ರನ್ ಮನೆಯಲ್ಲಿ ನೋಡಿದಾನಂತೆ. ಪೊಲೀಸ್ ಅವರು ಸರಿಯಾಗಿ ಹುಡುಕಿದ್ರು ತಾನೆ? ನೋನೋ, ಅವ್ರು ಹಾಗೆಲ್ಲ ನಿರ್ಲಕ್ಷ್ಯ ಮಾಡೋದಕ್ಕಾಗಲ್ಲ. ಅವರು ಎಲ್ಲಾ ಕಡೆನೂ ನೋಡಿದ್ದಾರೆ, ಆದ್ರೆ ನಿಮ್ ತಾಯಿ ಅವ್ರು ಸುಳಿವು ಸಿಕ್ಕಿಲ್ಲ ಅಂತ ಹೇಳಿದ್ರು. ಸರ್, ಆ ಮುನೀಂದ್ರ ತುಂಬಾ ಚಾಲಾಕಿ. ನಮ್ಮ ಅಮ್ಮನ್ನ ಹುಡ್ಕೊಂಡು ಪೊಲೀಸರು ಬರ್ತಿದ್ದಾರೆ ಅಂತ ಅವನಿಗೆ ಮೊದಲೇ ಗೊತ್ತಾಗಿರ್ಬೇಕು. ಅದಕ್ಕೆ ನಮ್ಮಮ್ಮನ್ನ ಬೇರೆ ಎಲ್ಲಾದರೂ ಕರ್ಕೊಂಡು ಹೋಗಿ ಇಟ್ಟಿರ್ತಾನೆ. ನೋನೋ, ಪೊಲೀಸರು ಹಾಗೆಲ್ಲ ಸುಮ್ಮನೆ ಬಿಟ್ಬಿಡಲ್ಲ. ಆ ಮುನೀಂದ್ರ ಮತ್ತೆ ಅವ್ರ ಹುಡುಗರ ಮೇಲೆ ಒಂದ್ ಕಣ್ಣು ಇಟ್ಟಿರ್ತಾರೆ. ಸರ್, ನಮ್ಮ ಅಮ್ಮನ ಫೋನ್ ಸ್ವಿಚ್ ಆಫ್ ಆಗಿದೆ. ಮುನೀಂದ್ರನ್ ಮನೆಯಲ್ಲಿ ಅವ್ರು ಇಲ್ಲ ಅಂತಂದ್ರೆ ಇನ್ ಎಲ್ಲಿ ಹೋಗಿರ್ತಾರೆ ಸರ್? ಬಹುಶಃ ಅವರು ಬೆಂಗಳೂರಿಗೆ ಹೋಗಿದ್ರು ಹೋಗಿರ್ಬೋದು. ನಾನು ಹಾಗಿದ್ರೂ ಕೆಲಸದ ಮೇಲೆ ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನಿಮ್ಮ ಮನೆಗೆ ಹೋಗಿ ಎಲ್ಲಾನೂ ವಿಚಾರಿಸ್ತೀನಿ. ಸರ್, ನಾನು ನಿನ್ನೆ ರಾತ್ರಿನೇ ನಮ್ಮ ಮನೆ ಅಕ್ಕಪಕ್ಕದಲ್ಲಿರೋರ್ನ ಫೋನ್ ಮಾಡಿ ವಿಚಾರಿಸಿದ್ದೀನಿ. ಅವ್ರು ಯಾರಿಗೂ ನಮ್ಮಮ್ಮ ಎಲ್ಲಿದ್ದಾರೆ ಅಂತ ಗೊತ್ತೇ ಇಲ್ಲ ಸರ್. ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಸರ್.